ನಮಸ್ಕಾರ, ಸುವರ್ಣ ನ್ಯೂಸ್ನ ಈ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಯ್. ಮೊದಲ ಬಾರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಐತಿಹಾಸಿಕ ಪಾತ್ರದಲ್ಲಿ ಅಭಿನಯಿಸಿರುವ ಚಿತ್ರ ಸಂಗೊಳ್ಳಿ ರಾಯಣ್ಣ. ಕನ್ನಡದ ಅತಿ ಹೆಚ್ಚು ವೆಚ್ಚದ ಚಿತ್ರ ಸಂಗೊಳ್ಳಿ ರಾಯಣ್ಣ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಳೆದ ನವೆಂಬರ್ 1ರಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಇದೇ ಖುಷಿಯಲ್ಲಿ ಚಿತ್ರತಂಡ ನಗರದ ಕಾವೇರಿ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರರಂಗದವರಿಗೆ ವಿಶೇಷ ಶೋವೊಂದನ್ನು ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಗಣ್ಯರೆಲ್ಲ ಉಪಸ್ಥಿತರಿದ್ರು. ಚಿತ್ರ ನೋಡಿದ ಮೇಲೆ ಗಣ್ಯರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಇದು ಒಂದು ಅಪರೂಪದ ಚಿತ್ರ. ಯಾಕೆ ಅಪರೂಪದ ಚಿತ್ರ ಅಂದರೆ, ಈಗಿನ ಅನೇಕ ಮಕ್ಕಳಿಗೆ ಯಾಕೆ ಯುವಕರಿಗೆ ಕೂಡ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪರಿಚಯನೇ ಇಲ್ಲ. ಆಗ ನಡೆದ ಹೋರಾಟ, ಅವರ ತ್ಯಾಗ, ಬಲಿದಾನದ ಎಚ್ಚರವೇ ನಮಗಿಲ್ಲ. ಬಹುಶಃ ನಾವು ಸ್ವಾತಂತ್ರ್ಯದ ಅತ್ಯಂತ ದುರುಪಯೋಗ ಮಾಡೋ ದಿನಗಳಲ್ಲಿದ್ದೀವಿ. ಈ ದಿನಗಳಲ್ಲಿ ಅಂಥ ಒಂದು ಚರಿತ್ರೆಯನ್ನು ನೆನಪಿಸುವಂಥ ಒಂದು ದೊಡ್ಡ ಚಿತ್ರ ಇದು, ಬಹಳ ದೊಡ್ಡ ಚಿತ್ರ. ಚಿತ್ರದ ಬಹಳ ದೊಡ್ಡ ವಿಶೇಷ, ಎರಡು ವಿಶೇಷಗಳನ್ನು ಗಮನಿಸಬೇಕು. ಸಂಗೊಳ್ಳಿ ರಾಯಣ್ಣ ಎಂದೂ ಸಿಂಹಾಸನದಲ್ಲಿ ಕೂರಲ್ಲ, ಒಬ್ಬ ಸಾಮಾನ್ಯ ಯೋಧನಾಗಿಯೇ ಹೋರಾಟ ಮಾಡ್ತಾನೆ. ಅದು ಬಹಳ ವಿಶೇಷ. ಅವನು ಚಕ್ರವರ್ತಿ ಆಗದೆ, ಚಕ್ರವರ್ತಿ ಪಟ್ಟಕ್ಕೆ ಬಯಸದೆ ಮಾಡತಕ್ಕಂಥ ಒಂದು ಬಲಿದಾನ ಅವನ ಸ್ವಾಮಿನಿಷ್ಠೆ. ಎರಡನೇದು ಒಂದು ಕಡೆ ಹೇಳ್ತಾನೆ ಅವನು, ಸಂಗೊಳ್ಳಿನಲ್ಲಿ ಒಬ್ಬಿರೋ ಒಬ್ಬ ಕುಲಕರ್ಣಿ ಇಷ್ಟೊಂದು ಬಡ ರೈತರಿಗೆ ಹಿಂಸೆ ಕೊಡ್ತಾನೆ ಅಂದರೆ ಇಡೀ ಭಾರತದಲ್ಲಿ ಬ್ರಿಟಿಷರು ಎಷ್ಟು ಹಿಂಸೆ ಕೊಟ್ಟಿರಬಹುದು ಅಂತಕ್ಕಂಥ ಒಂದು ಡೈಲಾಗ್ ಇದೆ. ಅದು ಬಹಳ ಚಿತ್ರದ ಮುಖ್ಯವಾದ ಧ್ವನಿ ಅಂತ ನಾನು ಅಂದ್ಕೊಂಡೆ. ಒಂದು ಕಾಲಘಟ್ಟವನ್ನು ನೆನಪಿಸ್ಲಿಕ್ಕೆ ಇಷ್ಟೊಂದು ಹಣ ಖರ್ಚು ಮಾಡಿ, ಇಷ್ಟೊಂದು ಹಣ ಸುರಿದು ಅದ್ಧೂರಿಯಾಗಿ ಮಾಡಿರುವಂಥ ಇದರ ನಿರ್ಮಾಪಕರೇ ನಿಜವಾದ ಹೀರೋ. ಈ ಚಿತ್ರಕ್ಕೆ ಶುಭ ಆಗಲಿ. ಮತ್ತು ನಮ್ಮ ಚರಿತ್ರೆಯನ್ನು ನಾವು ಮತ್ತೆ ನೆನಪು ಮಾಡಿಕೊಳ್ಳೋವಂಥ, ನಮ್ಮ ದೇಶದ ಹಿರಿಮೆಯನ್ನು ನಮ್ಮ ಕಿರಿಯರು ಅರ್ಥ ಮಾಡ್ಕೊಳ್ತಕ್ಕಂಥ ದಿನಗಳು ಬರಲಿ ಅಂತ ಹೇಳಿ ಈ ಚಿತ್ರಕ್ಕೆ ಶುಭ ಕೋರ್ತೇನೆ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ತಮ್ಮ ತಮ್ಮ ಮಕ್ಕಳನ್ನ ಈ ಚಿತ್ರ ತೋರಿಸೋದ್ರ ಮೂಲಕ ದೇಶದ ಅಭಿಮಾನವನ್ನು, ಸ್ವಾಭಿಮಾನವನ್ನು ಅವರ ಎದೆಯಲ್ಲಿ ಮೂಡಿಸಬೇಕಾಗಿದೆ. ಅದಕ್ಕಾಗಿ ನನ್ನ ಕರ್ನಾಟಕದ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ಮನೆ ಮಕ್ಕಳಿಗೆಲ್ಲ ಈ ಚಿತ್ರ ತೋರಿಸೋದ್ರ ಮೂಲಕ ಹಿಂದಿನ ಸ್ವಾತಂತ್ರ್ಯವನ್ನು ಹೇಗೆ ಗಳಿಸ್ಕೊಟ್ರು ಅನ್ನೋದನ್ನು ಅವರಲ್ಲಿ ತುಂಬಬೇಕಾಗಿದೆ. ಆ ದೇಶಪ್ರೇಮ, ಆ ನಾಡಪ್ರೇಮವನ್ನು, ಆ ಕೆಲಸವನ್ನು ದಯಮಾಡಿ ಕರ್ನಾಟಕದ ಕನ್ನಡಿಗರು ನೀವೆಲ್ಲ ಒಂದು ಸಾರಿ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ. ಇದು ಬರೀ ಸಿನಿಮಾ ಮಾತ್ರ ಅಲ್ಲ, ಇದೊಂದು ಚರಿತ್ರೆ ಹೌದು ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ನಮ್ಮ ನಾಡು, ಜನ, ಬಲಿದಾನಗಳು ಇವೆಲ್ಲ ನೆನಪಾಗ್ತವೆ. ಖಂಡಿತವಾಗಲೂ ಈ ಥರ ಸಿನಿಮಾಗಳು ಮತ್ತೆ ಮತ್ತೆ ಬರಲಿ, ಈ ಥರ ಸಿನಿಮಾಗಳು ಗೆಲ್ತಾ ಇರಬೇಕು ಅಂತನ್ನುವಂಥದ್ದು ನನ್ನ ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಖಂಡಿತವಾಗಲೂ ಈ ಸಿನಿಮಾ ಗೆದ್ದಿರುವಂಥದ್ದಕ್ಕೆ ತುಂಬ ತುಂಬ ತುಂಬಾ ಖುಷಿ ಪಡೋವಂಥ ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರರಂಗದವನಾಗಿ ಬಹಳ ಅಂತ ಖುಷಿ ಪಡೋವಂಥ ನಾನು. ಮತ್ತೊಮ್ಮೆ ಈ ಥರ ಚಿತ್ರಕ್ಕೆ ಬರಲಿ, ಸಂಗೊಳ್ಳಿ ರಾಯಣ್ಣ ಅವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಗೆ, ಸಂಗೊಳ್ಳಿ ರಾಯಣ್ಣ ಚಿತ್ರತಂಡದವರಿಗೆ ನನ್ನ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನಮ್ಮ ದರ್ಶನ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಅದನ್ನು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ನಾಗಣ್ಣ ಅಂಕಲ ಮೇಲೆ. ಬಹಳ ಧೈರ್ಯದಿಂದ, ಬಹಳನೇ ಗುಂಡಿಗೆಯಿಂದನೇ ಈ ಸಿನಿಮಾ ಮಾಡಿ ಗೆಲ್ತಾ ಇದ್ದಾರೆ ನಿರ್ಮಾಪಕರು. ಸೊ ಹಾಗಾಗಿ ಅವರೆಲ್ರಿಗೂ ನನ್ನ ಶುಭಾಶಯಗಳನ್ನ ಹೇಳಬೇಕು. ಭಾಳ ಒಳ್ಳೆಯ ಸಿನಿಮಾ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ಕಡೆಯದಾಗಿ ಒಂದು ಒಳ್ಳೆಯ ರೋಮಾಂಚನಕಾರಿ ಆದಂಥ ಒಂದು ಡೈಲಾಗ್ನ ಹೇಳುವಂಥ ಸುದೀಪ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿದೆ. ಒಂದೊಂದು ಫ್ರೇಮ್ನು ಕಣ್ಣು ಮಿಟಕ್ಸ್ದಂಗೆ ನೋಡ್ದಂಗೆ ಇದೆ. ವೆರಿ ನೈಸ್, ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ನಾಗಣ್ಣ ಮತ್ತು ನಾರಣ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ಎಕ್ಸ್ಟ್ರಾಡ್ನರಿ, ನೋ ವರ್ಡ್ಸ್ ಟು ಸೇ. ಆಲ್ರೆಡಿ ಜನ ಎಲ್ಲ ತುಂಬ ಮೆಚ್ಚಿದ್ದಾರೆ ಪಿಕ್ಚರ್ ನೋಡಿ, ಆ್ಯಂಡ್ ಇಟ್ಸ್ ಗೋಯಿಂಗ್ ಗ್ರೇಟ್ ಸಕ್ಸಸ್. ಅದಕ್ಕೆ ಕಾರಣ ಏನಂದರೆ ಇಂಥ ಒಂದು ರಿಯಾಲಿಟಿ ಒಂದು ಸಬ್ಜೆಕ್ಟು, ಆಮೇಲೆ ಇಂಥ ಒಂದು ಲೈಫ್, ಈ ಥರ ಒಂದು ಗ್ರ್ಯಾಂಡ್ಯೂರ್ ಮೇಕಿಂಗ್. ಸೊ ನನಗಂತೂ ನಾನು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಇಂಥ ಒಂದು ಆಫ್ಟರ್ ತುಂಬ ವರ್ಷಗಳ ನಂತರ ನಾನು ಇಂಥ ಒಂದು ಪಿಕ್ಚರ್ ನೋಡ್ತಾರೆ. ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯ್ಡ್. ಆ್ಯಂಡ್ ದರ್ಶನ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ನೊಂದು ಮಾತಿಲ್ಲ. ವಿತ್ ಒಳ್ಳೆನೋ ಓಪನ್ ಹಾರ್ಟಲ್ಲಿ ಹೇಳ್ತಾಯಿದ್ದೀನಿ, ಫಿಲ್ಟರ್ ತೆಗೆದು ಹೇಳ್ತಾ ಇದ್ದೀನಿ. ಇಂಥ ಪ್ರಯತ್ನಗಳು ಈ ಥರ ಚೆನ್ನಾಗಾಗೋ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಪ್ರಯತ್ನಗಳು ತುಂಬ ಜನ ಪಡ್ತಾರೆ. ಇಷ್ಟು ದೊಡ್ಡ ಮೆಗಾ ಪ್ರಾಜೆಕ್ಟ್ನ ಅದನ್ನು ಕರೆಕ್ಟಾಗಿ ತೊಗೊಂಡೋಗೋದಿಯಲ್ಲ, ಡೈರೆಕ್ಟರ್ ನಾಗಣ್ಣಗೆ, ಆ ಡೈಲಾಗ್ ರೈಟ್ರಿಗೆ, ಸ್ಕ್ರಿಪ್ಟ್ ರೈಟ್ರಿಗೆ, ದರ್ಶನ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಎಕ್ಸ್ಟ್ರಾಂಡ್ರಿಯಾಗಿ ಅಭಿನಯ ಮಾಡಿದ್ದಾರೆ. ಜಯಪ್ರದವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಉಮಾಶ್ರೀ ಅವರು ಎಕ್ಸ್ಟ್ರಾಂಡ್ರಿಯಾಗಿ ಮಾಡಿದ್ದಾರೆ.
ಏನು ಮೈನಸ್ಸೇ ಇಲ್ಲ ಪಿಕ್ಚರಲ್ಲಿ ನನ್ನ ಪ್ರಕಾರ. ತುಂಬ ಖುಷಿ ಆಯಿತು, ತುಂಬ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಪರ್ಫಾರ್ಮೆನ್ಸ್ ಇಸ್ ಎಕ್ಸ್ಟ್ರಾಡಿನರಿ, ಆ್ಯಂಡ್ ಉಮಾಶ್ರೀ ಅವ್ರದ್ದು ಮೆನ್ಷನ್ ಮಾಡಲೇಬೇಕು. ಐ ಥಿಂಕ್ ಅವ್ರದ್ದು ಆ್ಯಕ್ಟಿಂಗ್ ಐ ಮೀನ್ ಲೈಕ್ ಮರೆಯ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕು, ನಾಗಣ್ಣ ಅವ್ರದ್ದು ಡೈರೆಕ್ಷನ್ ಆಗಲಿ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಪಿಕ್ಚರೈಸೇಷನ್, ಎವ್ರಿಥಿಂಗ್ ಇಸ್ ನೈಸ್, ತುಂಬ ತುಂಬ ಚೆನ್ನಾಗಿ. ಕನ್ನಡ ಇಂಡಸ್ಟ್ರಿ ಏನು ಅಂತ ಗೊತ್ತಾಗಬೇಕು ಅಂದರೆ ಸಂಗೊಳ್ಳಿ ರಾಯಣ್ಣ ನೋಡಿ ನೀವು. ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಗೂ ಕಡಿಮೆ ಇಲ್ಲ, ಅದು ಪ್ರೂವ್ ಆಗಿದೆ ಈ ಪಿಕ್ಚರಲ್ಲಿ. ರವಿ ವರ್ಮನ ಫೈಟಿನ ಕಲೆ ಕಲೆ ಸಾಕಾರವು ಎಕ್ಸ್ಟ್ರಾಡಿನರಿ. ಒಂದು ಕಮರ್ಷಿಯಲ್ ಪಿಕ್ಚರ್ ಥರ ಫೈಟ್ಸ್ಗಳು ತೆಗೆದಿದ್ದಾರೆ, ನೀವು ನೋಡ್ಬೇಕು ಥಿಯೇಟ್ರಲ್ಲಿ. ರವಿ ವರ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಏನು ಅದು ಅದೇನು ಹೇಳೋಕ್ಕೆ ಸಾಧ್ಯ ಇಲ್ಲ, ಮೈಲಿಗಲ್ಲ ನಿಜವಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ನಾನು ಮತ್ತೆ ಇದನ್ನು ಇವ್ರನ್ನ ಇಟ್ಕೊಂಡು ಹೇಳಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಜಸ್ಟ್ ನೋಡಿ ಎಂಜಾಯ್ ಮಾಡಿ ಪಿಕ್ಚರ್. ಇದಕ್ಕಿಂತ ಖುಷಿ ಇನ್ನೇನಿಲ್ಲ. ಬಟ್ ಎಂಟೈರ್ ಟೀಮ್, ನನ್ನ ಸ್ಟಂಟ್ ಟೀಮ್ ಆಗಿರ್ಬೋದು, ಆಮೇಲೆ ದರ್ಶನ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಬಾಯ್ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಅದು ಪ್ರತಿಫಲ ಸಿಗ್ತಾ ಇದೆ, ಅದೇ ಸಂತೋಷ. ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ರಾಯಣ್ಣನ ಮೊದಲ ದಿನದ ಅದ್ದೂರಿ ಓಪನಿಂಗ್ ಹೇಗಿತ್ತು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.